ಒಂದು ವೆಲ್ ಮೇಡ್ ಸಿನಿಮಾ ರಿಲೀಸ್ ಆದ ಮೇಲೆ ಆ ಆ್ಯಕ್ಟರ್ನ ಆರ್ ಆ ಕಾಂಬಿನೇಷನನ್ನು ಇನ್ನೊಂದು ಸಿನಿಮಾ ಅನೌನ್ಸ್ ಆದಾಗ ಆ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ರೆಕಗ್ನಿಷನ್ ಆ್ಯಂಡ್ ಸ್ಕೋಪ್ ಹೆಚ್ಚಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಅದನ್ನೇ ನಮ್ಮ ಒಬ್ಬ ಆ್ಯಕ್ಟರವರು ಕೂಡ ಮಾಡ್ತಾ ಇರಬಹುದು ಆ್ಯಂಡ್ ಇನ್ನೊಬ್ಬರು ಕೂಡ ಅದನ್ನೇ ಮಾಡಿದರೆ ಇನ್ನೂ ದೊಡ್ಡ ರಿಸಲ್ಟ್ನ ಕಾಣಬಹುದು ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಈಗಾಗಲೇ ವಿಕ್ರಾಂತ ಸಿನಿಮಾಗೆ ಕರ್ನಾಟಕದಲ್ಲಿ ಆ್ಯಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂತ ಗೊತ್ತಿದೆ ಆ್ಯಂಡ್ ಬೇರೆ ಸ್ಟೇಟ್ಸ್ ಅಲ್ಲಿ ಇನ್ನೂ ಸದ್ದು ಮಾಡಬೇಕು ಅದು ಬೇರೆ ವಿಚಾರ ಸೊ ಬೇರೆ ವಿಡಿಯೋದಲ್ಲಿ ಮಾತಾಡೋಣ ವಿಕ್ರಾಂತ ಋಣ ಸಿನಿಮಾದ ಕ್ವಾಲಿಟಿಯಿಂದ ಸಿನಿಮಾ ನೋಡೋಕೆ ಕ್ವಾಂಟಿಟಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದೆ ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೌಂಟ್ ಇನ್ನೂ ಹಾಗೆ ಇದೆ ಕಂಟೆಂಟ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಜನ ಈಗಾಗಲೇ ವಿಕ್ರಾಂತ್ ಋಣ ಅಪ್ಡೇಟ್ಗೆ ತುಂಬ ಕಾಯ್ತಾ ಇದ್ದಾರೆ ಇದರ ಮಧ್ಯೆ ಅನೂಪ್ ಭಂಡಾರಿ ಆ್ಯಂಡ್ ಕಿತ್ತ ಸುದೀಪ್ ಅವರ ಕಾಂಬಿನೇಷನಲ್ಲಿ ಇನ್ನೊಂದು ಸಿನಿಮಾ ಬರಲಿದೆ ಅನ್ನೋ ವಿಚಾರನ ಅವರೇ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಆ ಸಿನಿಮಾ ವಿಕ್ರಾಂತೋಣ ರಿಲೀಸ್ಗೂ ಮುಂಚೆ ಅನೌನ್ಸ್ ಆದರೆ ಹೇಗೆ ವಿಕ್ರಾಂತರೋಣ ರಿಲೀಸ್ ಆದ ಮೇಲೆ ಅನೌನ್ಸ್ ಆದರೆ ಹೇಗೆ ಅನ್ನೋದನ್ನು ನೋಡೋಣ ಸದ್ಯದ ಮಟ್ಟಕ್ಕೆ ಸುದ್ದಿಲಿರೋದು ಅಶ್ವತ್ಥಾಮ ಆರ್ ಬಿಲ್ಲಾರಂಗ ಭಾಷಾ ಇರ್ಬೋದು ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋದು ಬಿಲ್ಲಾರಂಗ ಭಾಷಾ ಅಂತ ಬಿಲ್ಲಾರಂಗ ಭಾಷಾ ಸಿನಿಮಾದ ಪೋಸ್ಟರ್ ನೋಡಿದರೆ ಗೊತ್ತಾಗುತ್ತೆ ಇದೊಂದು ಡಿಫ್ರೆಂಟ್ ಟೈಮ್ ಲೈನಲ್ಲಿ ನಡೆಯೋ ಕತೆ ಆ್ಯಂಡ್ ಆ ಸ್ಕ್ರಿಪ್ಟ್ ಮೇಲೆ ಅನೂಪ್ ಭಂಡಾರಿಯವರು ತುಂಬ ವರ್ಕ್ ಮಾಡಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಸೊ ವಿಕ್ರಾಂತ್ ರೋಣ ರಿಲೀಸ್ಗೂ ಮುಂಚೆ ಈ ಸಿನಿಮಾ ಅನೌನ್ಸ್ ಆದರೆ ವಿಕ್ರಾಂತ್ ರೋಣ ಬಗ್ಗೆ ಯಾರ್ಯಾರಿಗೆ ಗೊತ್ತೋ ಅವ್ರಿಗೆ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಶುರು ಆಗಿದೆ ಆ್ಯಂಡ್ ಅದೇ ಕಂಟಿನ್ಯೂ ಕೂಡ ಆಗುತ್ತೆ ಟ್ವಿಟ್ಟರ್ ಮತ್ತು ಬೇರೆ ಬೇರೆ ಸೋಷಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ವೈರಲ್ ಆಗಿ ಅಕ್ಕಪಕ್ಕದ ಸ್ಟೇಟ್ಸಲ್ಲಿ ಸ್ವಲ್ಪ ಜನಕ್ಕೆ ರೀಚ್ ಆಗ್ಬೋದು ಅಂತ ಅನ್ಕೋತೀನಿ ಅದೇ ವಿಕ್ರಾಂತೋಣ ಸಿನಿಮಾ ರಿಲೀಸ್ ಆದ ಮೇಲೆ ಈ ಸಿನಿಮಾ ಅನೌನ್ಸ್ ಆದರೆ ಆಲ್ ಓವರ್ ವರ್ಲ್ಡ್ ಈ ಪ್ರಾಜೆಕ್ಟ್ ಸೌಂಡ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದರೆ ವಿಕ್ರಾಂತ್ ಪ್ಯಾನ್ ವರ್ಲ್ಡ್ ಸಿನಿಮಾ ಆ್ಯಂಡ್ ಆ ಕ್ವಾಲಿಟಿ ಸಿನಿಮಾನ ಜನ ನೋಡಿದ ಮೇಲೆ ಅದೇ ಕಾಂಬಿನೇಷನಿಂದ ಇನ್ನೊಂದು ಸಿನಿಮಾ ಬರ್ತಿದೆ ಅಂದಾಗ ವಿಕ್ರಾಂತೋಣ ನೋಡಿರೋ ಅಷ್ಟು ಜನಕ್ಕೆ ಈ ಪ್ರಾಜೆಕ್ಟ್ ಬಗ್ಗೆ ರೀಚ್ ಆದಾಗ ಎಕ್ಸ್ಪೆಕ್ಟೇಷನ್ಸ್ ಸೀರಿಯಸ್ಲಿ ಡಬಲ್ ಮೇಲೆ ಡಬಲ್ ಆಗುತ್ತೆ ಯಾರಿಗೆ ಗೊತ್ತು ವಿಕ್ರಮಾತ್ರಣ ಸಿನಿಮಾ ಅಲ್ಲಿ ಹೊಸ ಪ್ರಾಜೆಕ್ಟ್ನ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದರೂ ಮಾಡಿಸ್ಬೋದು ನಮ್ಮ ಅನೂಪ್ ಭಂಡಾರಿಯವರು ಸೊ ನಾವು ಎಲ್ಲದಕ್ಕೂ ಕಾಯೋ ಕೆಲಸ ಮಾಡೋಣ ಪದೇ ಪದೇ ಅಪ್ಡೇಟ್ ಅಂತ ಕೆರೆದು ಕೆರೆದು ಗಾಯ ಮಾಡೋದನ್ನು ಕಮ್ಮಿ ಮಾಡೋಣ ಸಿನಿಮಾ ಟೀಮ್ ಅವ್ರಿಗೆ ಗೊತ್ತು ಯಾವಾಗ ಯಾವಾಗ ಏನೇನು ಕೊಡಬೇಕು ಸೊ ನಿಮಗೆ ಈ ವಿಚಾರದ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್